ಮಕ್ಕಳ ಸಮಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನನ್ನ ಹೆಸರು ಏನ್ ಗೊತ್ತಾ? ಚಿಂಟು. ನನ್ನ ಹೆಸರು ಗೊತ್ತಾಯ್ತಾ? ಎಲ್ಲರೂ ನನ್ನ ಹೆಸರನ್ನ ನೆನಪಿಟ್ಕೋಬೇಕು, ಓಕೆನಾ? ಓಕೆ ಮಕ್ಕಳೇ, ಈಗ ನಮ್ಗೆ ವರ್ಷಿಪ್ ಟೈಮ್ ಇದೆ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ನಾವು ದೇವರನ್ನ ಆರಾಧಿಸೋಣ, ಸರಿನಾ? ಓಕೆ ಮಕ್ಕಳೇ, ಎಲ್ಲರೂ ಎದ್ದು ನಿಂತು ಕಣ್ಗಳನ್ನ ಮುಚ್ಚಿ ನಾವು ದೇವರನ್ನ ದೃಷ್ಟಿಸಿ ನೋಡಿ ಆತನನ್ನ ಆರಾಧಿಸೋಣ, ಓಕೆನಾ? World is not what it was meant to be. All this pain, all this suffering, there's a better place waiting for me in heaven. Every tear will be wiped away, every sorrow and sin erased. We'll dance on seas of amazing grace in heaven. In heaven, I'm going home where the streets are golden, every chain is broken. Oh, I wanna go. Oh, I wanna go. Fear is gone, I'm in open arms where I belong. Lay down my burdens, I lay down my past. I run to Jesus, no turning back. Thank God Almighty, I'll be free. Here I am to say that you're mine.
ಸಮಯ ಕೊಟ್ಟಿದ್ದೀರಲ್ಲ ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ನಿಮ್ಮನ್ನ ಆರಾಧಿಸ್ಲಿಕ್ಕೆ ಒಳ್ಳೆ ಸಮಯ ಕೊಟ್ಟಿದ್ದೀರಲ್ಲ ಅದಕ್ಕಾಗಿ ಸ್ತೋತ್ರಪ್ಪ. ನಾವೆಲ್ಲರೂ ಒಟ್ಟಾಗಿ ಸೇರ್ಲಿಕ್ಕೆ ಒಳ್ಳೆ ಕೃಪೆ ಕೊಟ್ಟಿರಲ್ಲ ಅದಕ್ಕಾಗಿ ಸ್ತೋತ್ರಪ್ಪ. ನೀವೆಷ್ಟು ಒಳ್ಳೆಯವರಪ್ಪ ಅಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೋಡಬಾರ್ದು, ಕಥೆನ ಚೆನ್ನಾಗಿ ಕೇಳಿಸ್ಕೋಬೇಕು. ಹಾಯ್ ಮಕ್ಕಳೇ, ಕಳೆದ ವಾರ ನೀವು ಯಾರ ಬಗ್ಗೆ ತಿಳ್ಕೊಂಡ್ರಿ? ಕಾಯಿನ ಮತ್ತು ಹೇಬೆಲನ ಬಗ್ಗೆ. ಕಾಯಿನನು ತನ್ನ ತಮ್ಮನಾದ ಹೇಬೆಲನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟದ್ರಿಂದ ಅವನು ಶಾಪಕ್ಕೆ ಒಳಗಾಗ್ತಾನೆ. ನಾವು ಸಹ ಹೊಟ್ಟೆ ಕಿಚ್ಚುಪಡಬಾರ್ದು. ಹೊಟ್ಟೆ ಕಿಚ್ಚುಪಡೋದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ನಾವು ಹೊಟ್ಟೆ ಕಿಚ್ಚುಪಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಈ ವಾರ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಅವ್ರು ಯಾರು ಗೊತ್ತಾ? ಹನೋಕ. ಹನೋಕ ತಾತ, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹನೋಕನಿಗೆ ಮಗನಿದ್ನು. ಆ ಮಗನ ಹೆಸರೇನು ಗೊತ್ತಾ? ಮೆತುಸಲಹ. ಮೆತುಸಲಹ ಅವರು ತುಂಬ ಹೆಚ್ಚಾಗಿ ಹೆಚ್ಚು ವರ್ಷಗಳು ಬದುಕಿದ್ರು. ಅವರು ಬದುಕಿದ ವರ್ಷ ಎಷ್ಟು ಗೊತ್ತಾ? 969 ವರ್ಷ. ಇವರು ಹೆಚ್ಚು ವರ್ಷ ಬದುಕಿದಂಥ ವ್ಯಕ್ತಿ. ಮತ್ತು ಹನೋಕನ ತಂದೆಯ ಹೆಸರೇನು ಗೊತ್ತಾ? ಎರೆದ. ಹೇಳಿ, ಹನೋಕನ ತಂದೆಯ ಹೆಸರೇನು? ಎರೆದ. ಓಕೆ ಓಕೆ, ಈಗ ನಾವು ಹನೋಕನ ಬಗ್ಗೆ ತಿಳ್ಕೊಳ್ಳೋಣ. ಹನೋಕನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಹನಿತಾ ಮತ್ತು ಕವಿತಾ ಅಂತ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಇವರಿಬ್ಬರು ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರಂದರೆ ಯಾವಾಗಲೂ ಜೊತೆನೇ ಇರ್ತಾಯಿದ್ರು. ಸ್ಕೂಲ್ಗೆ ಹೋಗುವಾಗಲೂ ಜೊತೆಗೆ ಹೋಗ್ತಾಯಿದ್ರು, ಆಟ ಆಡುವಾಗಲೂ ಜೊತೆಗೆ ಆಟ ಆಡ್ತಾಯಿದ್ರು, ಊಟ ಮಾಡುವಾಗಲೂ ಜೊತೆಗೆ ಊಟ ಮಾಡ್ತಾಯಿದ್ರು. ಯಾವಾಗಲೂ ಜೊತೆ ಇರಲಿಕ್ಕೇ ಇಷ್ಟಪಡ್ತಾಯಿದ್ರು. ಸಾಮಾನ್ಯವಾಗಿ ಕ್ಲೋಸ್ ಫ್ರೆಂಡ್ ಆಗಿರೋರು ತುಂಬ ಜೊತೆಗೇ ಇರಬೇಕಂತ ಇಷ್ಟಪಡ್ತಾರೆ ಅಲ್ವಾ? ಓಕೆ ಮಕ್ಕಳೇ, ಹನೋಕನಿಗೂ ಸಹ ಒಬ್ಬರು ತುಂಬ ತುಂಬ ಕ್ಲೋಸ್ ಫ್ರೆಂಡ್ ಇದ್ದರು. ಅವ್ರು ಯಾರು ಗೊತ್ತಾ? ದೇವರು. ಹನೋಕನ ಕ್ಲೋಸ್ ಫ್ರೆಂಡ್ ಯಾರು ಹೇಳಿ? ದೇವರು. ಹಲ್ಲೆಲೂಯಾ. ದೇವರೊಂದಿಗೆ ಹನೋಕನು ತುಂಬ ಅನ್ಯೋನ್ಯತೆಯನ್ನು ಇಟ್ಕೊಂಡಿದ್ದ. ಯಾವಾಗಲೂ ದೇವ್ರ ಜೊತೆ ಮಾತಾಡೋದು, ಯಾವಾಗಲೂ ದೇವ್ರ ಜೊತೆನೇ ಇರೋದು, ದೇವ್ರಿಗೆ ಇಷ್ಟವಾದ ಕಾರ್ಯಗಳನ್ನೇ ಮಾಡ್ತಾ ಇದ್ದ. ಯಾವಾಗಲೂ ಪ್ರಾರ್ಥನೆ ಮಾಡೋದು, ಯಾವಾಗಲೂ ದೇವರಿಗೆ ಆರಾಧನೆ ಮಾಡೋದು, ದೇವ್ರ ವಾಕ್ಯಗಳನ್ನ ಧ್ಯಾನ ಮಾಡೋದು, ದೇವ್ರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋದು, ಈ ರೀತಿಯಾಗಿ ಹನೋಕ ದೇವರೊಂದಿಗೆ ತುಂಬ ತುಂಬ ಕ್ಲೋಸ್ ಆಗಿದ್ದ. ಮತ್ತು ಹನೋಕ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದ. ದೇವರಿಗೆ ಇಷ್ಟವಾದ ಕಾರ್ಯಗಳನ್ನೇ ಮಾಡ್ತಾ ಇದ್ದ. ದೇವರೊಂದಿಗೆ ತುಂಬ ಕ್ಲೋಸ್ ಆಗಿದ್ದರಿಂದ ದೇವರು ಯಾವಾಗಲೂ ಹನೋಕನ ಜೊತೆನೂ ಮಾತಾಡ್ತಾ ಇದ್ರು. ಹನೋಕ ದೇವ್ರ ಜೊತೆ ಮಾತನಾಡೋದು, ದೇವರು ಹನೋಕನ ಜೊತೆ ಮಾತನಾಡೋದು, ಈ ರೀತಿ ಪರಸ್ಪರ ಅನ್ಯೋನ್ಯವಾಗಿದ್ದರು. ಮತ್ತು ಹನೋಕನು ಅನೇಕ ದರ್ಶನಗಳನ್ನು ಕೂಡ ಕಂಡು ಯೇಸುಕ್ರಿಸ್ತನ ಎರಡನೇ ಬರೋಣದ ಬಗ್ಗೆನೂ ಕೂಡ ಪ್ರವಾದನೆ ಮಾಡ್ದ. ಹನೋಕ ದೇವರ ವಿಷಯಗಳನ್ನು ಕೂಡ ತಿಳ್ಕೊಳ್ತಾ ಇದ್ದ. ಈ ರೀತಿಯಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದ ಹನೋಕ. ನೋಡಿ ಮಕ್ಕಳೇ, ಮಕ್ಕಳು ತಂದೆ ತಾಯಿಗಳಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡುವಾಗ ತಂದೆ ತಾಯಿಗಳಿಗೆ ತುಂಬ ಖುಷಿಯಾಗುತ್ತೆ. ನೋಡಿ, ನೀವು ನಿಮ್ಮ ಮಮ್ಮಿ ಡ್ಯಾಡಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡುವಾಗ ಮಮ್ಮಿ ಡ್ಯಾಡಿಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಮಮ್ಮಿ ಡ್ಯಾಡಿಗೆ ತುಂಬ ಇಷ್ಟ ಆಗುತ್ತೆ, ನನ್ನ ಮಗಳು ಸರಿಯಪ್ಪ, ನನ್ನ ಮಗನೂ ಸರಿಯಪ್ಪ, ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತಾರೆ ಅಂತ ತುಂಬ ಖುಷಿ ಪಡ್ತಾರೆ. ಮತ್ತು ನಿಮ್ಮನ್ನು ಜೊತೆಗೇ ಇರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಕೆಲವು ಮಕ್ಕಳು ನೋಡಿ, ಮಮ್ಮಿ ಡ್ಯಾಡಿಗೆ ಇಷ್ಟವಿಲ್ಲದ ಕಾರ್ಯನೇ ಮಾಡ್ತಾ ಇರ್ತಾರೆ. ಮಮ್ಮಿ ಡ್ಯಾಡಿ ಮಾತು ಕೇಳಲ್ಲ, ಮಮ್ಮಿ ಡ್ಯಾಡಿಗೆ ಎದುರಾಗಿ ಮಾತನಾಡೋದು, ಮಮ್ಮಿ ಡ್ಯಾಡಿಗೆ ಅವಿಧೇಯರಾಗಿ ನಡ್ಕೊಳ್ಳೋದು, ಈ ರೀತಿ ಮಾಡುವಾಗ ಮಮ್ಮಿ ಡ್ಯಾಡಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಆಗ ಅವ್ರೇನು ಮಾಡ್ತಾರೆ ಗೊತ್ತಾ? ಇವನು ಮನೇಲಿರೋದಕ್ಕಿಂತ ಇವನ್ನ ಹಾಸ್ಟೆಲ್ಗೆ ಸೇರಿಸೋದೇ ಒಳ್ಳೆಯದು, ಆಗ ಇವನಿಗೆ ಒಳ್ಳೆ ಬುದ್ಧಿ ಬರುತ್ತೆ. ಮನೇಲಿ ಇರಿಸ್ಕೋಬಾರ್ದು, ಹಾಸ್ಟೆಲ್ಗೆ ಸೇರಿಸ್ಬೇಕು ಇವಳನ್ನ, ಆಗ ಇವಳಿಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಆದರೆ ಒಳ್ಳೆ ಮಕ್ಕಳಾಗಿದ್ದರೆ ಜೊತೆಗೆ ಇರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅದೇ ಥರ
ಹನೋಕನು ದೇವರಿಗೆ ಪ್ರಿಯವಾದ ವ್ಯಕ್ತಿ ಆದದ್ರಿಂದ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನೇ ಮಾಡ್ತಾ ಇದ್ದದ್ರಿಂದ ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ಯಾವಾಗಲೂ ಇದ್ದದ್ರಿಂದ ದೇವರಿಗೆ ಹನೋಕನ ಮೇಲೆ ತುಂಬ ಇಷ್ಟ ಆಗ್ಬಿಡುತ್ತೆ. ಹನೋಕನ್ನ ತನ್ನ ಜೊತೆಗೇನೆ ಕರ್ಕೊಂಡು ಪರಲೋಕಕ್ಕೆ ಹೋಗ್ಬಿಡ್ತಾರೆ, ತನ್ನ ಜೊತೆಗೇನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಹನೋಕ ಕಾಣದೆ ಹೋಗ್ತಾನೆ, ಹನೋಕ ಸಾಯ್ಲಿಲ್ಲ, ಆದರೆ ಅವನು ಕಾಣದೆ ಹೋಗ್ತಾನೆ. ದೇವರು ಅವನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಅವನು ದೇವ್ರ ಜೊತೆ ಸಂತೋಷವಾಗಿ ಇರ್ತಾನೆ. ನೋಡಿ ಮಕ್ಕಳೇ, ನಾವು ಸಹ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡಬೇಕು ಮತ್ತು ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ಇರಬೇಕು. ಈ ರೀತಿ ದೇವರೊಂದಿಗೆ ಅನ್ಯೋನ್ಯವಾಗಿ ಇರುವಾಗ ಯೇಸುಕ್ರಿಸ್ತನ ಎರಡನೇ ಬರೋಣದಲ್ಲಿ ನಾವು ಸಹ ದೇವರೊಂದಿಗೆ ಪರಲೋಕಕ್ಕೆ ಹೋಗ್ತೀವಿ. ನಮ್ಮನ್ನು ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನಾವು ಪರಲೋಕದಲ್ಲಿ ತುಂಬ ಸಂತೋಷವಾಗಿರ್ತೀವಿ, ಇಲ್ಲ ಅಂದರೆ ನಾವು ನರಕಕ್ಕೆ ಹೋಗ್ಬಿಡ್ತೀವಿ, ಸರಿನಾ? ಆದ್ದರಿಂದ ನಾವು ಸಹ ಅನೋಕನ ಥರ ದೇವರೊಂದಿಗೆ ಅನ್ಯೋನ್ಯವಾಗಿರೋಣ್ವಾ? ನಾವು ಸಹ ಅನೋಕನ ಥರ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನೇ ಮಾಡೋಣ. ನಾವು ಸಹ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುತ್ತಾ, ವಾಕ್ಯ ಓದ್ತಾ, ಪ್ರಾರ್ಥನೆ ಮಾಡುತ್ತಾ ದೇವರನ್ನೇ ಸಂತೋಷಪಡಿಸೋಣ, ದೇವರೊಂದಿಗೆ ಕ್ಲೋಸ್ ಆಗಿ ರಿಲೇಶನ್ಶಿಪ್ ಇಟ್ಕೊಳ್ಳೋಣ, ಸರಿನಾ? ಓಕೆನಾ? ಹಲೋ ಮಕ್ಕಳೇ, ಕತೆ ಚೆನ್ನಾಗಿತ್ತಾ? ಎಲ್ಲ ಕೇಳಿಸ್ಕೊಂಡ್ರ ಚೆನ್ನಾಗಿ? ಓಕೆ ಓಕೆ, ನೆಕ್ಸ್ಟ್ ಏನ್ ಟೈಮ್ ಗೊತ್ತಾ ನಿಮ್ಗೆ? ಬಾಯಿಪಾಠ ವಚನ ಕಲಿಯೋ ಸಮಯ, ರೆಡಿ ಇದ್ದೀರಾ? ನೀವು ಚೆನ್ನಾಗಿ ಬಾಯಿಪಾಠ ವಚನ ಕಲ್ತ್ಕೊಂಡು ಚೆನ್ನಾಗಿ ಹೇಳ್ಬೇಕು, ಸರಿನಾ ಮಕ್ಕಳೇ? ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ, ಬಾಯಿಪಾಠ ವಚನ ಸಮಯ, ಓಕೆನಾ? ಮಕ್ಕಳೇ, ಈ ಸತ್ಯವೇದದಿಂದ ನಾವು ಒಂದು ವಾಕ್ಯವನ್ನ ಆರಿಸಿಕೊಂಡು ಬಾಯಿಪಾಠ ಮಾಡೋಣ. ಓಕೆ, ನಾವು ಆರಿಸ್ಕೊಂಡಿರೋ ವಾಕ್ಯ ಭಾಗ ಯಾವ್ದು ಗೊತ್ತಾ? ಹೊಸ ಒಡಂಬಡಿಕೆಯ ಭಾಗದಲ್ಲಿರುವ ಇಬ್ರಿಯ ಪುಸ್ತಕದಲ್ಲಿದೆ. ಇಬ್ರಿಯ 11:6, ಇಬ್ರಿಯ 11:6 ನಾವು ಬಾಯಿಪಾಠ ಮಾಡೋಣ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6 ಇದನ್ನು ನಾವು ಕಲಿಯೋಣ. ಓಕೆ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ಓಕೆ, ಇನ್ನೊಂದ್ಸರಿ ಹೇಳೋಣ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ಇನ್ನೊಂದ್ಸರಿ ಹೇಳೋಣ ಮಕ್ಕಳು, ಇನ್ನೊಂದ್ಸರಿ ಹೇಳೋಣ, ಆಕ್ಷನ್ ಮಾಡಿ ಹೇಳೋಣ ಬಾಯಿಪಾಠ ವಚನವನ್ನು. ಓಕೆನಾ? ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ಓಕೆ ಮಕ್ಕಳೇ, ಈ ವಾಕ್ಯವನ್ನು ಚೆನ್ನಾಗಿ ಬಾಯಿಪಾಠ ಮಾಡಿ, ಇದನ್ನು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಮಗೆ ನಂಬಿಕೆ ತುಂಬ ಇಂಪಾರ್ಟೆಂಟ್. ನಂಬಿಕೆ ಇಲ್ಲ ಅಂದರೆ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಅಸಾಧ್ಯ. ನಾವು ದೇವ್ರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೋಬೇಕು. ಹನೋಕನು ಸಹ ದೇವ್ರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದ, ಅದರಿಂದ ಅವನು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಯಿತು. ನಾವು ಸಹ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಳ್ಳುವಾಗ ದೇವರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ. ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಅದರಿಂದ ನಂಬಿಕೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಈ ವಾಕ್ಯವನ್ನು ಚೆನ್ನಾಗಿ ಬಾಯಿಪಾಠ ಮಾಡಿ, ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮಮ್ಮಿ ಡ್ಯಾಡಿಗೆ ಇದನ್ನು ಹೇಳಬೇಕು ಮತ್ತು ನನಗೂ ಹೇಳಬೇಕು, ಸರಿನಾ? ಓಕೆನಾ? Love is bubbling over me. Jesus, love is bubbling over me. Jesus, love is bubbling over me. Hallelujah, hallelujah. Love is bubbling over me. Love.
Love is bubbling over me. Love is bubbling over me. Hallelujah. Hallelujah. Bubbling over me. Bubbling over me. Bubbling over me. Hallelujah. Hallelujah. Over me. Over me. Over me. Hallelujah. Hallelujah. Yesuvin preethi ukki ariyute, Yesuvin preethi ukki ariyute. Hallelujah, hallelujah. Preethi ukki ariyute, preethi ukki ariyute, preethi ukki ariyute. Hallelujah. Hallelujah. Ariyute ukki ariyute, ukki ariyute. Hallelujah. Hallelujah. ನಾವಿವಾಗ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಮಕ್ಕಳೇ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀವಪ್ಪ. ಈ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ವಂದನೆ ಸ್ವಾಮಿ. ಎಲ್ಲ ಮಹಿಮೆಯನ್ನು ನಾವು ನಿಮಗೆ ಸಲ್ಲಿಸುತ್ತೇವೆ ಅಪ್ಪ. ಹನೋಕನ ರೀತಿ ನಾವು ಸಹ ನಿನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಬೇಕಪ್ಪ. ನಿನಗಿಷ್ಟವಾದ ಕಾರ್ಯಗಳನ್ನೇ ಮಾಡಬೇಕು. ನಿನ್ನ ಜೊತೆ ಕರ್ತನೆ ನಾವು ಯಾವಾಗಲೂ ಇರಬೇಕು. ಆ ರೀತಿಯಾಗಿ ನಮ್ಮನ್ನು ನಡೆಸಿ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಬಾಯಿಪಾಠ ವಚನ ಮಾಡಿದ ಸಮಯ ಎಲ್ಲ ಚೆನ್ನಾಗಿತ್ತಾ? ಓಕೆ ಮಕ್ಕಳೇ, ನೀವು ಚೆನ್ನಾಗಿದ್ದನ್ನ ಕಲಿಬೇಕು. ಹನೋಕಂತರ ನೀವು ಸಹ ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ವೀಕ್ ಭೇಟಿ ಆಗೋಣ, ಆಯ್ತಾ? ಬಾಯ್.